ಅಲ್ಲ, ನಾನು ಎಲ್ಲೂ ಕೇಳಿರಲಿಲ್ಲ. ಯಾರಾದರೂ ಏನಾದರೂ ಅಪಾದನೆ ಮಾಡಿದರೆ, ರಾಜ್ಯಪಾಲರಿಗೆ ಮನವಿ ಕೊಟ್ಟರೆ ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರವೃತ್ತಿ ಇದಿದೆ. ಇದು ಒಂದು ರೀತಿಯಲ್ಲಿ ದಮನಕಾರಿಯಾಗಿರುವಂಥ ಒಂದು ಪ್ರವೃತ್ತಿ. ಪತ್ರಕರ್ತರ ಮೇಲೇನೂ ಕೇಸ್ ಹಾಕಿದ್ದಾರೆ. ಯಾರ್ಯಾರು ಈ ಸರ್ಕಾರದ ಭ್ರಷ್ಟಾಚಾರ ಮತ್ತು ಇತರಗಳ ಬಗ್ಗೆ ಯಾರು ಧ್ವನಿ ಎತ್ತಾರೆ, ಅವರ ಧ್ವನಿಯನ್ನು ದಮನ ಮಾಡುವಂಥ ಸರ್ವಾಧಿಕಾರಿ ಧೋರಣೆ ರಾಜ್ಯದಲ್ಲಿದೆ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಆದರೂ ಕೂಡ ಆ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಪತ್ರಕರ್ತರು ಅವರ ಎಮ್ ಎಲ್ ಎಗಳ ಲೆಟರು ಪ್ರಕಟಣೆ ಮಾಡಿದರೆ ಅದು ಫೇಕ್ ಅಂತ ಕೊಟ್ಟರು. ಫೇಕ್ ಅಂತ ಪ್ರೂವ್ ಆಗಬೇಕಲ್ಲ. ಯಾರು ಎಮ್ ಎಲ್ ಎಗಳ ಸೈನ್ ಮಾಡಿದ್ದಾರೆ ಅವ್ರಿಗೇನು ನೋಟಿಸ್ ಕೊಟ್ಟಿಲ್ಲ. ಅವ್ರು ಕರೆದು ಅವ್ರ ಸಹಿ ಸ್ಯಾಂಪಲ್ ತೊಗೊಂಡು ಎಫ್ ಎಸ್ ಎಲ್ ಕಳಿಸಿ ಅದು ಫೇಕ್ ಅಂತ ಮೊದಲು ಪ್ರೂವ್ ಆಗಬೇಕು. ಫೇಕ್ ಅಂತ ಪ್ರೂವ್ನೇ ಆಗಿಲ್ಲ. ಆದರೆ ಅದನ್ನು ಪ್ರಕಟಣೆ ಮಾಡಿದಂಥ ಪತ್ರಕರ್ತರಿಗೆ ಇವ್ರು ನೋಟಿಸ್ ಕೊಡ್ತಾರೆ ಅಂತಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ನಾವೇನು ಕರಿತೇವೆ, ಅಭಿವ್ಯಕ್ತ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಇದನ್ನು ಮೊಟಕುಗೊಳಿಸುವಂಥ ದಮನ ಮಾಡುವಂಥ ಪ್ರವೃತ್ತಿ ಈ ರಾಜ್ಯ ಸರ್ಕಾರ ಪ್ರಾರಂಭ ಆಗಿದೆ. ಸ್ವಲ್ಪ ದಿನದಲ್ಲಿ ಜನ ಎತ್ತ ಹೇಳ್ತಾರೆ. ಬಿಜೆಪಿ ನಾಯಕರು ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಇರ್ಬೋದು, ಮಾಜಿ ಶಾಸಕರಿಗಿರ್ಬೋದು, ಆಪರೇಷನ್ ಹಸ್ತಕ್ಕೆ ಮುಂದಾಗಿದೆ ಸರ್. ನೋಡ್ರಿ, ಕಾಂಗ್ರೆಸ್ಗೆ ಭಯ ಉಟ್ಕೊಂಡಿದೆ. ಲೋಕಸಭಾ ಸಮೀಕ್ಷೆಗಳು ಬಂದ ಮೇಲೆ ಅವರಿಗೆ ಸೀಟ್ಗಳು ಹೆಚ್ಚು ಬರೋದಿಲ್ಲ ಅನ್ನುವಂಥದ್ದು. ಸೀಟ್ಗಳು ಲೋಕಸಭಾದಲ್ಲಿ ಹೆಚ್ಚು ಬರದೇ ಇದ್ದರೆ ಅದರ ಪರಿಣಾಮ ರಾಜ್ಯ ಸರ್ಕಾರದ ಭವಿಷ್ಯ ಮೇಲಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಅದಕ್ಕಾಗಿ ಈ ಆಪರೇಷನ್ ಹಸ್ತ ಇವೆಲ್ಲ ಮಾಡ್ತಾಯಿದ್ದಾರೆ. ಅವು ಯಾವ ಯಶಸ್ವಿಯಾಗಲ್ಲ.